ಏನಿರ್ತಾ ಇದೀಯಾ? ಕಷ್ಟಪಟ್ಟು ಎಣ್ಣೆ ಹಚ್ಚಿ ಜುಟ್ಟಾಕ್ತಿರೋದು. ಏನಂತ ಬರ್ತಿದಾರೆ ಇಲ್ಲಿ? ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ನಮ್ಗೆ ಸೈಜ್ ಹೆಂಗೆ ಅಂದ್ರೆ, ಹಿಂಗ ಕಂದಿಸ್ಕೊಂಡು ಹೋಗ್ಬಿಡೋದು ಜೋಳಿಗೆಯಾಗ. ಅಲ್ಲ ಇವಾಗ ಇದು ಬೆಂಡೆಕಾಯಿ ಇತ್ತು ಮನೆಯಲ್ಲೇ, ಅಲ್ಲೇ ಮಾಡೋಣ ಅನ್ಕೊಂಡೆ. ಏನಿ ಅದು? ಬೆಂಡೆಕಾಯಿ ಅಲ್ಲ, ನಾನು ಇವಾಗ ಬೆಂಡೆಕಾಯಿ ಮಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಕಡೆ ಹೋಗೋಕ್ಕಿದೆ ಅಂತ, ಸೊ ಅದಕ್ಕೆ ಎಲ್ಲ ರೆಡಿಯಾಗಿ ಓಡ್ತಾ ಇದ್ದೀವಿ. ನಂಗಿಲ್ಲ. ಸೊ ನಾವು ರೆಡಿಯಾಗಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಮನೆಯಿಂದ ನಾವು ಹುಬ್ಳಿಗೆ ಹೋಗೋಕ್ಕಿದೆ. ಸೊ ಅದಕ್ಕೆ ಆ್ಯಕ್ಚುಲಿ ಕಿರಣ್ ಫಸ್ಟ್ ಅವರು ಬರೋಕ್ಕಿದ್ರು, ವೀಕೆಂಡ್ ಆಗಿದ್ದರೆ ಬರ್ತಾಯಿದ್ರು. ಅವ್ರಿಗೆ ಫ್ರೈಡೇ ಇರೋದು ಅಂತ ಗೊತ್ತಿಲ್ಲ, ಅಲ್ಲಿ ಪೂಜೆ ಇದೆ. ಸೊ ಹಾಗಾಗಿ ಹೋಗ್ತಾ ಇರೋದು ಅವ್ರಿಗೆ, ಏನೋ ಗೊತ್ತಿಲ್ಲ, ಅವ್ರಿಗೆ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ. ನಮಗೆ ಡ್ರಾಪ್ ಮಾಡಿಬಿಟ್ಟು ಹೊರಟರು. ಇನ್ನೇನು ಬಸ್ ಹತ್ತಿದ ತಕ್ಷಣ ಏನೋ ಫುಲ್ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವನು ಅಷ್ಟೊತ್ತಿಗೆ ನಮ್ಮ ತಮ್ಮ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ದ, ನಮ್ಮನ್ನ ಪಿಕಪ್ ಮಾಡ್ಕೊಂಬಂದ. ಸೊ ಜಸ್ಟ್ ಇವಾಗ ಅಮ್ಮ ಮನೆಗೆ ಬಂದು ನಮ್ಮ ತಮ್ಮ ಮಂಜು ಬಂದಿದ್ದ ಕರಿಯೋಕ್ಕೆ. ಬಂದಿದ ತಕ್ಷಣ ಆಯ್ತು ಏನೋ ಫುಲ್ ಬಿಸಿ ಅಜ್ಜಿ ಜೊತೆ. ಇವಾಗ ಇದು ಬೆಂಡೆಕಾಯಿ ಇತ್ತು ಮನೆಯಲ್ಲೇ, ಅಲ್ಲೇ ಮಾಡೋಣ ಅಂದ್ಕೊಂಡೆ, ಗೊತ್ತಲ್ಲ ಟೈಮ್ ಹೋಗ್ಬಿಡ್ತು, ಅದಕ್ಕೆ ಇಲ್ಲಿ ಬಂದು ಮಾಡ್ತಾ ಇದ್ದೀನಿ. ಅಮ್ಮ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾರೆ, ಅನ್ನ ಇದೆ. ನುಗ್ಗೆಕಾಯಿ ಏನು ತಿಂತಾಯಿದೀಯ ಅಮ್ಮ? ಬಬ್ಲು ಮಾಡ್ಕೊಡ. ಏನಿ ಅದು? ಬೆಂಡೆಕಾಯಿ ಅಲ್ಲ, ನಾನು ಇವಾಗ ಬೆಂಡೆಕಾಯಿ ಮಾಡ್ತಾ ಇದ್ದೀನಿ. ನೀ ತಿಂತಾರದೇನು? ನುಗ್ಗೆಕಾಯಿ ನುಗ್ಗೆಕಾಯಿ ಹಂಟಿ ಇಲ್ಲಿದ್ದಾರೆ. ಈ ಬೆಂಡೆಕಾಯಿ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಮ್ಮ ಮನೆ ನೇಬರ್ ಇದ್ದಾರಲ್ಲ, ಅವ್ರು ಮಾಡಿದ್ರು, ಅವ್ರ ಹತ್ರ ಕೇಳ್ಕೊಂಡು ನಾನು ಕಲ್ತಿದ್ದೆ. ಅನ್ನ ಜೊತೆ ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಏನಾಗಿ ಈ ಥರ ತರಕಾರಿ ಎಲ್ಲ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಮಾಡಿರೋದು. ಅವಳು ನುಗ್ಗೆಕಾಯಿ ಇಷ್ಟ ಆಗ್ಬಿಟ್ಟು ಅದೇ ತಿನ್ಕೊತ ಇದ್ದು. ಹೇಗಿದ್ರು ರಾತ್ರಿ ಮಾಡಿದ ರೊಟ್ಟಿ ಕೂಡ ಇತ್ತಂದ್ರು ಅಮ್ಮ. ಸೊ ಅದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಏನು ಮಾಡ್ತಿದ್ದೀಯಾ? ಏನಿರ್ತಾ ಇದೆಯಾ? ಏನಿರ್ತಾ ಇದೀಯಾ? ಅಯ್ಯೋ ಅಯ್ಯೋ, ಭಾರಿ ಕೆಲಸ ಮಾಡಕ್ಕ. ಎಲ್ಲಿರ್ತಾ ಇದೀಯಾ? ಯಾವ್ದ್ರ ಮೇಲೆ ಇಟ್ಟೆ ತೋರ್ಸು, ಅಲ್ಲಿರ್ತಾರಾ ಮತ್ತೆಲ್ಲಿರ್ತಾರೆ? ಜೇಜಿ ಯಾವ್ಯಾವ ಜೇಜಿ ಗೊತ್ತಮ್ಮ ಹೆಸರು ಹೇಳಿ ನಿನಗೆ? ಜೇಜಿ ಹೆಸರುಗಳು ಹೇಳು, ಜೇಜಿ ಹೆಸರು ಹೇಳು. ಅಲ್ಲಿ ಗಣೇಶ ಎಲ್ಲಿ ಅದನ್ನು ತೋರಿಸು. ಗಣೇಶ ಎಲ್ಲಿ? ಅಲ್ಲ, ಆಯ್ತಾಯ್ತು. ಹಾ, ಬಾಗ್ಲ ಹತ್ರ ಇಟ್ಟ. ಸೊ ಇವಾಗ ಜಸ್ಟ್ ನಂದು ಊಟ ಆಯಿತು, ಮಸ್ತ್ ಇತ್ತು ರೊಟ್ಟಿ ಜೊತೆ ಬೆಂಡೆಕಾಯಿ ಕಾಂಬಿನೇಷನ್. ಹೆಂಗಿದ್ರು ಮನೇಲಿ ಬೆಂಡೆಕಾಯಿ ಇತ್ತು. ಆ್ಯಕ್ಚುಲಿ ಇವತ್ತು ಮಾಡೋಣ ಅಂದ್ಕೊಂಡೆ, ಇಟ್ಟರೆ ಹಂಗೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ತೊಗೊಂಬಂದಿದ್ದ ತಕ್ಷಣ ಇಲ್ಲಿ ಮಾಡಿದೆ. ರೊಟ್ಟಿ ಕೂಡ ಇತ್ತು ನಿನ್ನೆ ನೈಟ್ ಮಾಡಿದ್ರಂತೆ. ಸೊ ಅದ್ರ ಜೊತೆ ತಿಂದೆ. ಅನ್ನ ಸಾಂಬಾರು ಮಾತ್ರ ಮಸ್ತಾಗಿತ್ತು, ನುಗ್ಗೆಕಾಯಿ ಸಾಂಬಾರು. ಏನ ಕೂಡ ತಿನ್ಕೊಂಡು ಬಂದ ತಕ್ಷಣ ಅಮ್ಮ ತಿನ್ಸಿದ್ರು. ಆ್ಯಕ್ಚುಲಿ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ, ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಫೋನ್ ಮಾಡಿದ್ದೀನಿ, ಇಲ್ಲಿ ಇಂಜೆಕ್ಷನ್ ಮಾಡ್ಸ್ಕೊಳಕ್ಕೆ ಬಂದಿದ್ದೀವಿ ಅಮ್ಮಗೆ ಅಂತ ಹೇಳಿದೆ ಮಂಜು. ಸಡನ್ ಆಗಿ ಏನಾಯ್ತು, ನಿನ್ನೆ ತಾನೇ ಚೆನ್ನಾಗೆಲ್ಲ ಮಾತಾಡಿದ್ರು, ಏನೋ ಸ್ವಲ್ಪ ಫೀವರ್ ಬಂದಂಗಿದೆ. ಸೊ ಎಲ್ಲ ಚೆಕಪ್ ಮಾಡಿಸ್ಕೊಂಬಂದಿದ್ದಾರೆ. ಸೊ ಇವಾಗ ಏನಕ್ಕೆ ನಮ್ಮ ಮನೆಗೆ ಬಂದಿದ್ದೀನಿ ಅಂದರೆ, ಹುಬ್ಳಿಗೆ ಹೋಗೋಣ ಅಂತ. ಆ್ಯಕ್ಚುಲಿ ಏನು, ನನ್ನ ತಂಗಿ ಮನೆಯಲ್ಲಿ ಪೂಜೆ ಇದೆ.
ಫ್ರೈಡೇ ಇರೋದು. ಸೊ ಅದಕ್ಕೆ ಇವತ್ತೇ ನೈಟೇ ಹೊರಡಬೇಕು, ನಾನು ಇವಾಗೇ ಬಂದಿದ್ದು. ಇನ್ನೇನು ಇವತ್ತು ನೈಟ್ ಬಿಟ್ಟರೆ ಬೆಳಿಗ್ಗೆ ಅಲ್ಲಿರ್ತೀವಿ. ಕಿರಣ್ ಆ್ಯಕ್ಚುಲಿ ಬಂದಿದ್ರೆ ಕಾರಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಕಿರಣ್ದು ವರ್ಕ್ ಇದೆ. ಸೊ ಹಾಗಾಗಿ ಅವರು ವೀಕೆಂಡ್ ಆಗಿದ್ರೆ ಬರ್ತೀನಿ ಅಂತ ಹೇಳಿದ್ರು. ಸೊ ಫ್ರೈಡೇ ಇರೋದು ಪೂಜೆ ಎಲ್ಲ, ಗೊತ್ತಿಲ್ಲ ಸೊ ಏನಾಗುತ್ತೆ ಏನು ಅಂತ. ಅವ್ರು ಬಂದಿದ್ರೆ ಅಂತೂ ಕಾರಲ್ಲೇ ಆರಾಮಾಗೆಲ್ಲ ಹೋಗ್ಬೋದಿತ್ತು. ಸೊ ಇವಾಗ ಮತ್ತೆ ಮಂಜು ಒಬ್ಬನೇ ಡ್ರೈವಿಂಗ್ ಮಾಡ್ತೀನಿ ಅಂದ, ಬಟ್ ಅಮ್ಮಗೆ ಗೊತ್ತಲ್ಲ ಬೇಡ ಬಸ್ಸಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗ್ಬಿಡೋಣ ರೆಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬಸ್ ಎಲ್ಲ ಬುಕ್ ಆಗಿದೆ, ಇವತ್ತು ನೈಟ್ ಇದೆ ಒಂದು 10-10:30 ಇದೆ. ಆರಾಮಾಗಿ ಸ್ಲೀಪರ್ ಇದರಲ್ಲಿ ಮಲ್ಕೊಂಡು ಹೋಗೋದು. ಬೆಳಗ್ಗೆ ಅನ್ನೋಷ್ಟಕ್ಕೆ ಹುಬ್ಳಿಲಿ ಇರ್ತೀವಿ. ಸಿರಿ ಫುಲ್ ಖುಷಿ ಆಗ್ಬಿಟ್ಟಿರ್ತಾಳೆ, ಯಾವಾಗಲೂ ಅಂತಿದ್ಲು ನೀವು ಬರೋದೇ ಇಲ್ಲ ಬರೋದೇ ಇಲ್ಲ ಅಂತ. ಏನಾದರೂ ಈ ಥರ ಅಕೇಶನ್ ಇದ್ರೆ ಹೋಗ್ಬೋದಲ್ಲ ಅಂತ ಅಷ್ಟೇ. ಸೊ ಓಕೆ ನೋಡೋಣ ಹುಬ್ಳಿಗೆ ಹೋದ್ಮೇಲೆ ಹೇಗಿರುತ್ತೆ ಏನು ಪೂಜೆ ಎಲ್ಲ ಅಲ್ಲಿ ಅಂತ. ಏನ ಅಂದ್ರೆ ಇಲ್ಲಿ ಬಂದ್ರೆ ಆಯ್ತು. ಅಲ್ಲಿ ಆಕ್ಚುಲಿ ಇವ್ರು ನಮ್ಮಮ್ಮ ತಂಗಿ ಬಂದಿದ್ರು ಅಂತ ಹೇಳಿದಾನ ಮಮತಾ ಅಜ್ಜಿ ಅಜ್ಜಿ ಎಲ್ಲಿ ಅಜ್ಜಿ ಅಂತ ಹುಡುಕ್ತಾ ಇರ್ಲಿ. ಇಲ್ಲಿ ಬಂದ ತಕ್ಷಣ ಎಷ್ಟೋ ಆಟ ಆಡ್ಕೊಂಡು ಗೊತ್ಕೊಂಡಿದ್ಲು ಅವ್ರ ಜೊತೆನೆ. ಸೊ ಅಷ್ಟೇ ನೋಡೋಣ ಇವತ್ತಿನ ವ್ಲಾಗ್ ಯಾವ ತರ ಹೋಗುತ್ತೆ ಅಂತ. ಇನ್ನೊಂದೇನಂದ್ರೆ ರಕ್ಷಾಬಂಧನ್ಗೆ ರಾಖಿ ನಾನು ಕಟ್ಟೋಣ ಅನ್ಕೊಂಡೆ ನಮ್ಮ ತಮ್ಮಗೆ, ಬೇಡ ಆಮೇಲೆ ಅನಿಸ್ತು. ನಾನು ಮತ್ತೆ ಹೆಂಗಿದ್ರು ಹೆಂಗ್ ಹುಬ್ಳಿಗೆ ಹೋಗ್ತಿದ್ದೀವಲ್ಲ, ಸಿರಿನೂ ಇರ್ತಾಳೆ, ಇಬ್ರು ಒಟ್ಟಿಗೆ ಸೇರಿ ಕಟ್ಟೋಣ ಅಂತ ಅನ್ಕೊಂಡು ಅದಕ್ಕೆ ನಾನು ಕಟ್ಟಿಲ್ಲ. ನಾನು ಸಿರಿ ಇಬ್ರು ಸೇರಿ ಒಟ್ಟಿಗೆ ರಾಖಿ ಕಟ್ತೀವಿ ಮಂಜುಗೆ. ಸೊ ಇವತ್ತು ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಪಾರ್ಸಲ್ ಆರ್ಡರ್ ಮಾಡಿದ್ದೆ ಏನಾಗಿ ಅಂತ, ಯೂಸ್ಫುಲ್ ಆಗುವಂಥದ್ದು ಇವಾಗ ಆಚೆ ಎಲ್ಲಾದ್ರೂ ಹೋದ್ರೆ ಯೂಸ್ ಆಗುತ್ತೆ ಅಂತ. ಡಕ್ಸ್ ಅಂತ ಇದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅವ್ರದ್ದು ಲಿಂಕ್ ಎಲ್ಲ. ಏನು ಅಂದ್ರೆ ಇದು ಈ ತರ ತಗೋ, ಈ ತರ ಬರುತ್ತೆ ಕೊಡಿಯು, ಕ್ಯಾರಿ ಮಾಡಕ್ಕೆ ಆರಾಮಾಗಿರುತ್ತೆ. ಜೋಳಿಗೆ ಅಂತಾರಲ್ಲ ಜೋಳಿಗೆ ತರ ಹಾಕೊಂಡು ಹೋಗೋದು ಹಂಗೆ ಹಾಕೋ. ಈ ಅದ್ರಲ್ಲಿ ಕುತ್ಕೋತಾಳ ನೋಡಿ, ಇವಾಗ ತೋರಿಸ್ತೀನಿ ಓಕೆ. ಅಜ್ಜಿಗೆ ತೋರ್ಸೋಣ ಬಾ, ಅಜ್ಜಿ ವಾ ಹೇಳ್ತಾರೆ. ಆಯ್ ನಾನ್ ಕುತ್ಕೊಳ್ಳ, ಇಲ್ಲಿ ನಾನ್ ಕುತ್ಕೊಳ್ಳ, ಹಾಕ್ತೀನಿ ನಾನು ಹಾಕೊಂತೀನಿ, ನೀನು ಇಬ್ರು ಕುತ್ಕೊಳ್ಳ ಓಕೆ. ಕೊಡಮ್ಮು ಆಯ್ತು, ಹಿಂಗೆ ಏನಂದ್ರೆ ಬಿಡದೇ ಇಲ್ಲ ಹಂಗ ಕೊಡೋದ ಅದು ಕೂಡ ಮಾಡ್ಕೋಬಹುದು ನಮ್ಗೆ ಸೈಜ್ ಹೆಂಗೆ ಅಂದ್ರೆ ಹಿಂಗ ಕಂಡಸ್ಕೊಂಡು ಹೋಗ್ಬಿಡೋದು ಜೋಳಿಗೆ ಆಗ ಅಲ್ಲಮ್ಮು ಡ್ಯಾನ್ಸ್ ಮಾಡ್ತೈತಿ. ಇಲ್ಲಿ ಏನು ಅಷ್ಟು ಪೇನ್ ಆಗಲ್ಲ, ಯಾಕಂದ್ರೆ ಇಲ್ಲೂ ಕುಷನ್ ತರ ಕೊಟ್ಟಿದ್ದಾರೆ, ಸಾಫ್ಟ್ ಆಗಿದೆ ಆರಾಮಾಗಿ. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾವು ಹೋಗೋಣ ಟಾಟಾ, ಬಾಯ್ ಮಾಡು ಮಂಜು ಮಗೆ, ಬಾಯ್ ಮಾಡು ಹೋಗೋಣ. ಇದೊಂಥರ ಡಿಫ್ರೆಂಟ್ ಆಗಿದೆ ಬೇಬಿ ಕ್ಯಾರಿಯರ್, ನನಗೆ ತುಂಬ ಇಷ್ಟ ಆಯಿತು. ಜೋಳಿಗೆ ಥರ ಕ್ಯೂಟ್ ಆಗಿತ್ತು, ಏನೋ ಹಂಗೆ ಪಕ್ಕದಲ್ಲೇ ಕುತ್ಕೊಂಡಿದ್ಲು, ನನಗೆ ಇಷ್ಟ ಆಯಿತು. ಈ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನೀವು ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಚೆಕ್ ಮಾಡಿ. ಮತ್ತು ಇದು 8 months ಆದಮೇಲೆ ನಾವು ಯೂಸ್ ಮಾಡ್ಬೋದು, ಮತ್ತು ಅಪ್ ಟು 20 kgವರೆಗೂ ಯೂಸ್ ಮಾಡ್ಬೋದು, 4 years ಬೇಬಿವರೆಗೂ ಕೂಡ. ಇವಾಗಂತೂ ಮಕ್ಕಳನ್ನ ಹಿಡಿಯೋದೇ ಕಷ್ಟ ಎಲ್ಲಾದರೂ ಆಚೆ ಹೋದರೆ. ಸೊ ಇದೊಂಥರ ಚೆನ್ನಾಗಿರುತ್ತೆ, ಕನ್ವಿನಿಯಂಟ್ ಆಗಿರುತ್ತೆ. ಚೆಕ್ ಅಮ್ಮೋ, ಅಯ್ಯೋ ಏನ್ ತಿಂತಾ ಇದೀಯಾ? ಏನು ನುಗ್ಗೆಕಾಯಿ? ಹೆಂಗ್ ತಿಂತಾರ ಅದನ್ನ ಹೇಳ, ಹೆಂಗ್ ತಿಂತಾರ ಅಂತ ಹೇಳ. ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಒಂದು 12 days ನಮ್ಮ ಆಂಟಿ ನಮ್ಮ ಮನೇಲಿ ಇದ್ದಿದ್ದು, ಇಷ್ಟು ದಿನ ಇದ್ದಿದ್ದಂದ್ರೆ ಇವ್ರ ಜೊತೆನೆ ಅನ್ಸುತ್ತೆ. ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ ಮನೇಲೂ ಅಷ್ಟೇ. ಅವ್ರು ಹೋಗಿದ ತಕ್ಷಣ ಮಮತಾ ಅಜ್ಜಿ ಎಲ್ಲಿ ಎಲ್ಲಿ ಅಂತ ಮನೇಲೆಲ್ಲ ಹುಡುಕ್ತಾ ಇದ್ಲು. ಅಂದರೆ ಫುಲ್ ಅವ್ರ ಜೊತೆನೇ ಕುತ್ಕೊಂಡು ಆಟ ಆಡ್ಕೊಂಡಿರೋರು. ಇವಾಗ ಅವ್ಳಿಗೆ ಎಷ್ಟು ಚಂದ ಅಂದರೆ ಅವ್ರ ಜೊತೆ ಆ್ಯಕ್ಷನ್ ಕೂಡ ಮಾಡಿ ಮಾತಾಡ್ತಾಳೆ, ಅವ್ಳಿಗೆ ಅರ್ಥ ಆಗ್ಬಿಡುತ್ತೆ ಯಾರ ಜೊತೆ ಯಾವ ಥರ ಇರಬೇಕು ಅಂತೆಲ್ಲ. ನೋಡಿ ಆಲ್ಮೋಸ್ಟ್ more than 1 hour ಆಯ್ತು ಇಬ್ಬರು ಆಟ ಆಡ್ಕೊಂಡು ಕುತ್ಕೊಂಡಿದ್ದಾರೆ. ನೋಡಿ ಎಷ್ಟು ಗಲೀಜಾಗಿ ಮಾಡ್ಕೊಂಡಿದ್ದಾಳೆ ಕಾಲು ಎಲ್ಲ ತುಂಬ ಎಲ್ಲ ನಮ್ಮ ರಂಗೋಲಿ ಏನಾಗಬೇಡ ಅದೆಲ್ಲ. ಕಷ್ಟಪಟ್ಟು ಎಣ್ಣೆ ಹಚ್ಚಿ ಜುಟ್ಟಾಕ್ತಿರೋದು ನೋಡಿ, ನೀ ರಂಗೋಲಿ ಎಲ್ಲ ಚೆಲ್ಲ ಕತ್ತಿ. ನಾವು ಈ ಜೊತೆ ಆಟ ಆಡ್ತಿದ್ದೀವಿ. ಆಟು ಆಟು ಅಂತ ಅಮ್ಮ ಹಿಂಗ ಹಾಕದ್ ನಾನು ಆಟ ಅಂತ. ಆಟ ಹೆಂಗ ಗೊತ್ತ ನಿನಗೆ ಏನಂದ ಇದೇನು ಹೇಳು. ಇದು ಮಾಡ್ತೇನೆ ಇದೇನಿದು
ಆಟ ಏನು? ರೇನ್ಬೋ. ರೇನ್ಬೋ ಅಮ್ಮ ಹಾಟ್ ಅಂತ ಹಾಟ್. ಏನ್ ಮಾಡ್ಲಿ, ನಿನ್ ಡ್ರೆಸ್ ಕಾಲು ಎಲ್ಲ ಹೆಂಗಿದೆ ನೋಡು ಅಂತ ಬರ್ದಿದಾರ ಮಮ್ಮ. ಏನಂತ ಬರ್ದಿದಾರ ಇಲ್ಲಿ? ಇಯಾನ ಅಂತ ಬರ್ದಿದಾರ. ಯಾರ್ ಇಯಾನ? ನೀ ಬರ್ತೀಯಾ? ನಿನ್ನ ಹೆಸರೇನು? ಏನ್ ನಿನ್ನ ಹೆಸರು? ಏನದು? ಏನ್ ಮಾಡಾತಿ? ಪ್ಯಾಕಿಂಗ್ ಅಮ್ಮಂದ ಆಯ್ತು. ನಂದೇ ಬ್ಲೌಸ್ ಸ್ವಲ್ಪ ಲೂಸ್ ಆಗ್ತಾ ಇತ್ತು, ಸೊ ಅದಕ್ಕೆ ಅಮ್ಮ ಒಂದು ಸ್ವಲ್ಪ ಏನು ಸ್ಟಿಚ್ ಹಾಕ್ಕೊಡ್ತೀನಿ ಅಂತ ಅಂದಿದಾರ. ಅಮ್ಮಂದು ಪ್ಯಾಕಿಂಗ್ ಆಯಿತು. ಏನ ನೋಡ್ರಿ, ಕರೆಕ್ಟ್ 7 ಗಂಟೆ ಆಗಿದೆ, ಇನ್ನೇನು ಬಸ್ 10:00 ಬಿಡ್ಬೇಕು ಮನೆ. ಇಯಾ ಏನ್ ತಿಂತ ಇದೀಯಾ? ಬೆಲ್ಲ. ಏನ ಬೆಲ್ಲ? ಬೆಲ್ಲ ತಿಂತ ಇದೀಯಾ? ಯಾಕೆ? ಹಂಗೆ ತಿಂತೀಯ? ಯಾಕೆ ತಿಂತೀಯ ಬೆಲ್ಲ? ನಿಂಗೆ ಯಾಕೆ ಬೇಕು ಬೆಲ್ಲ? ಇಷ್ಟನಾ? ಹೇಗಿರುತ್ತೆ ಬೆಲ್ಲ ಟೇಸ್ಟು? ಬಟ್ಲಿಕ್ ಹಾಕಿ ಕುಣಿಸ್ಬಿಟ್ರೆ ಸಾಕು, ಆರಾಮ ಕುತ್ಕೊಂಡು ತಿಂತಾರ್ತಾಳೆ ಬೆಲ್ಲನ. ಏನೀಯ ಅದು? ಬೆಳ್ಳುಳ್ಳಿ. ಸೊ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡ್ತಾ ಇದ್ದಾರೆ. ಹಿಂಗಿದ್ರು ಅನ್ನ ಮತ್ತೆ ಸಾಂಬಾರ್, ನುಗ್ಗೆಕಾಯಿ ಸಾಂಬಾರ್ ಇತ್ತಲ್ಲ, ಮಧ್ಯಾಹ್ನ ಮತ್ತೆ ನಮ್ಮ ಆಂಟಿ ಒಂದು ಪಲ್ಯ ಕೂಡ ಮಾಡಿದ್ರು. ಸೊ ರೊಟ್ಟಿ ಮಾಡಿದ್ರೆ ಆಯ್ತು, ತಿನ್ಕೋಬಹುದು. ಇಯಾನ ಕೂಡ ತುಂಬಾ ಇಷ್ಟ ಆಗುತ್ತೆ. ಬಿಸಿ ಬಿಸಿ ರೊಟ್ಟಿಗೆ ಏನು ತುಪ್ಪ ಹುಂಚಟ್ನಿ ಹಾಲೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಆಂಟಿ ರೊಟ್ಟಿ ಮಾಡ್ತಾ ಇದ್ದಾರೆ. ರೊಟ್ಟಿ 3 ಹೊತ್ತು ತಿಂದ್ರು ನನ್ಗಂತೂ ಬೇಜಾರಾಗಲ್ಲ, ಅಷ್ಟು ಇಷ್ಟ ಜೋಳದ ರೊಟ್ಟಿ. ಇಯಾನಾಗೆ ರೊಟ್ಟಿ ಮುರಿದು ಅದಕ್ಕೆ ಏನು ಮಾಡ್ತೀವಿ, ಹುಂಚಟ್ನಿ ಹಾಲು ಮಸ್ತ್ ಇರುತ್ತೆ. ಒಂಚಿತಾರ ಹಾಲು ಹಾಕಿ ಏನಮ್ಮ ಏನು ಆಚೆ ಹೋಗಿ ತಿನ್ಬೇಕಾ? ಏ ಹುಷಾರು ಹುಷಾರು. ಏನೇನ ಕ್ರಮ? ರೊಟ್ಟಿ ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ, ತುಪ್ಪ ಚಟ್ನಿ, ಗುರೆಳ್ಳು ಪುಡಿ, ಆಮೇಲೆ ಬೆಳ್ಳುಳ್ಳಿ ಪುಡಿ, ಬೇಕಿತ್ತಿ ಫುಲ್ ಆಯ್ತು ಹೊಟ್ಟೆ ಮುಟ್ಟಿಗೆ. Few moments later. ಹತ್ತುವರೆ ಆಯ್ತು, ಇನ್ನೇನ್ ನಮ್ ತಮ್ಮ ಮಂಜು ಕ್ಯಾಬ್ ಬುಕ್ ಮಾಡ್ತಾನ? ಮಲಗಿದ್ಲು ಒಂದು 1/2 ಗಂಟೆ ಅಷ್ಟೇ ಮಲಗಿದ್ದಲಮ್ಮ. ಆಯ್ತು ಅಷ್ಟೇ ಆಕ್ಟಿವ್, ಮತ್ತೆ ಬೇರೆ ಕಡೆ ಬಂದ್ವಿ ಅಂದ್ರೆ ಗೊತ್ತಾಗ್ಬಿಡುತ್ತ. ಎಲ್ಲಿ ಹೋಗ್ತಿದೀವಿ ನಾವು? ಬಸ್ಸಲ್ಲಿ. ಯಾರ ಕಡೆ ಹೊರಟೀವಿ? ಯಾರ ಕಡೆ? ಹುಬ್ಳಿಗೆ ಹೊಂಟೀವಾ? ಹುಬ್ಳಿಲಿ ಯಾರ್ಯಾರಿದ್ದಾರೆ? ಮತ್ತ ಇವಾಗ ಎಲ್ಲಿ ಯಾರ ಕಡೆ ಹೊಂಟಾ ಇದೀವಿ ನಾವು? ಬಾ ಬುಕ್ ಆಯ್ತಾ ಕ್ಯಾಬು? ಬಾ ಕ್ಯಾಬ್ ಬಂತಂತ ಹೋಗೋಣ ನೋಡಿ. ಎದ್ದೇಳು ಬ್ಯಾಗ್ ತಗೋ ನಿಂದು. ಯಾವ್ದು ನಿನ್ ಬ್ಯಾಗು?
ಅದು ಮಾಮಂದು, ಮಂಜು ಮಾಮಂದು. ಹ್ಮ್, ಅದು ನಂದು, ನಿಂದು ನೋಡಿ. ನನ್ನ ಡೈಪರ್ ಬ್ಯಾಗ್ ಬಂದಿದೆ, ಬಾ ದೃಷ್ಟಿ ತೆಗಿಯೋಣ ಬಾ ನಿನ್ಗೆ. ಹಾ, ಇದು ಇಯಂದು, ಇಬ್ಬರದು ನಿಂದೆ ಅರ್ಧ ಲೋಡ್ ಅದ್ರಲ್ಲಿ ಎಲ್ಲ ಕಡೆ ಎಲ್ಲೋಡ್ರು ನಿಂದೆ. ಅಲ್ಲೋಡ ಅಜ್ಜಿ ದೃಷ್ಟಿ ತೆಗಿತಾರಂತೆ, ನಿಂತ್ಕೋ. ಹೆಂಗಮ್ಮ ದೃಷ್ಟಿ ತೆಗೆ ತೋರ್ಸ್ ನೀನು, ಸುಮ್ಮನೆ ತೋರ್ಸ್ ಹೆಂಗ್ ಮಾಡೋದು? ಆಮೇಲೆ ಆಮೇಲೆ ಏನ್ ಮಾಡ್ಬೇಕು? ಆಮೇಲೆ ಮಾಮ ಅನ್ಬೇಕು. ಆಯ್ತು, 10:35 ಇನ್ನು ಓಡೋದು. ಅದ್ರಲ್ಲಿ ಅರ್ಧ ನಿಂದು, ಇದ್ರಲ್ಲಿ ಅರ್ಧ ನಿಂದು, ಎಲ್ಲ ಕಡೆ ನಿಂದೆ. ಎಲ್ಲ ನಂದೆ. ಸರಿ ಬಾ, ಓಡೋಣ ತಗೋ, ನಿನ್ ಬ್ಯಾಗ್ ಎತ್ಕೋ, ಎತ್ಕೋ ಎತ್ಕೋ. ಸೊ ಎಲ್ಲ ರೆಡಿಯಾಗಿ ಒಂದು 10:35 ಹಂಗೆ ಆಗಿತ್ತು, ಮನೆ ಬಿಡೋಷ್ಟಿಗೆ 10:40 ಆಯಿತು. ಸೊ ಅಲ್ಲಿದ್ದ ಮಂಜು ಕ್ಯಾಬ್ ಬುಕ್ ಮಾಡಿದ್ದ, ಆಟೋ ಅಂದರೆ ಲಗೇಜ್ ಸಾಕಾಗಲ್ಲ, ಜಾಸ್ತಿ ಇತ್ತು ಅಂತ. ಸೊ ಕ್ಯಾಬಲ್ಲೇ ಇನ್ನು ಇನ್ನೂ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ನಮಗೆ ವಿವರ್ ಸಿಕ್ಕಿದ್ರು, ಏನನ್ನು ನೋಡ್ಬಿಟ್ಟು ಎಲ್ಲೂ ನೋಡಿದ್ದೀನಿ ನೋಡಿದ್ದೀನಿ ಅಂತ ಮಾತಾಡ್ತಾ ಇದ್ರು, ತುಂಬ ಖುಷಿ ಆಯಿತು. ಅಷ್ಟು ಯಾನನ ನೋಡಿದ್ದಾರೆ, ಎಲ್ಲೋ ನೋಡಿದ್ದೀನಲ್ಲ ಈ ಮಗುನ ಅಂತ ಅನ್ಕೋತಾ ಇದ್ರಂತೆ. ಆಮೇಲೆ ಮತ್ತೆ ಅಕೌಂಟ್ನೆಲ್ಲ ಓಪನ್ ಮಾಡಿ ನೋಡಿ ಕನ್ಫರ್ಮ್ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ ಬಂದು ನಮ್ಮ ತಮ್ಮ ಹತ್ರ ಹೇಳ್ತಾ ಇದ್ರು, ನಾನು ನಿಮ್ಮ ಪಾಪನ ನೋಡ್ತಾ ಇರ್ತೀನಿ ವೀಡಿಯೋಸ್ ಎಲ್ಲ ಅಂತ. ಬೆಳಿಗ್ಗೆ ರೀಚ್ ಆದ್ವಿ, ಏನೋ ಗೊತ್ತಿಲ್ಲ, ಒಂದು ಅರ್ಧ ಗಂಟೆ ಸ್ಲೋ ಟ್ರಾಫಿಕ್ ಇತ್ತು ಮೂವಿಂಗ್, ಹಂಗೆ ಹಿಂಗೂ ರೀಚ್ ಆಗಿದ್ದೀವಿ, ಚೆನ್ನಮ್ಮ ಸರ್ಕಲ್ ಹತ್ರ ನಿಲ್ಲಿಸಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ, ನೆಕ್ಸ್ಟ್ ಹುಬ್ಳಿ ಬ್ಲಾಗ್ಸ್ ಜೊತೆ ಸಿಗ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.